ಧಿಕ್ಕಾರ ಧಿಕ್ಕಾರ. ವಿದ್ಯಾರ್ಥಿಗಳನ್ನು ಸಂಕಷ್ಟಕ್ಕೆ ದೂಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಯುಯುಸಿಎಂಎಸ್ನಿಂದ ಉಂಟಾಗಿರುವ ಸಮಸ್ಯೆಯನ್ನು ವಿದ್ಯಾರ್ಥಿಗಳ ಮೇಲೆ ಹಾಕುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ವಿದ್ಯಾರ್ಥಿಗಳಿಂದ 1500 ರೂಪಾಯಿ ದಂಡ ವಸೂಲಿ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಡಿಗ್ರಿ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಏನ್ ಪ್ರಾಬ್ಲಮ್ ಸಮಸ್ಯೆ ಆಗ್ಯದ? ಯುಯುಸಿಎಂಎಸ್ ಪೋರ್ಟಲ್ ನಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡುವಾಗ ಇದನ್ನ ಒಂದು ಆನ್ಲೈನ್ ಪೋರ್ಟಲ್ ನಿಂದ ಏನ್ ಅಡ್ಮಿಷನ್ ಮಾಡ್ತಾರ, ಇಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿದೆ. ಆಕ್ಚುಲಿ ಇದು NEP ಬಂದಾಗಿಂದ ಹಿಡಿದು ಕೂಡ ಈ ಸಮಸ್ಯೆ ಕ್ರಿಯೇಟ್ ಆಗ್ಲಿಕ್ಕದ. ಈ ಸಲ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡುವಾಗ ಏನದ, ಡ್ಯುವೆಲ್ ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಅನ್ನ ಚಾಯ್ಸ್ ಮಾಡಬೇಕಾಗ್ತದ. ಅಲ್ಲಿ ಪೋರ್ಟಲ್ ಒಳಗೆ ಇವ್ರಿಗೆ ಒಂದೇ ಸಬ್ಜೆಕ್ಟ್ ತೋರಿಸಿರೋದ್ರಿಂದ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಒಂದೇ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡಿದ್ದಾರೆ. ಸುಮಾರು ಆ ಕಾಲೇಜಲ್ಲಿ 200ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಈ ತರ ಸಮಸ್ಯೆ ಆಗ್ಯದ ಇಷ್ಟು ಜನಕ್ಕೆ. ಅವಾಗ ಅಲ್ಲಿ ಪೋರ್ಟಲ್ ಒಳಗೆ ಒಂದೇ ಸಬ್ಜೆಕ್ಟ್ ತೋರಿಸಿರೋದ್ರಿಂದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದೇ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡಿದ್ದಾರೆ. ಬಟ್ ಈಗ ಯಾರು ಎರಡು ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡಿಲ್ಲ, ಅವ್ರಗಳಿಗೆ 1500 ರೂಪಾಯಿ ದಂಡ ಕಟ್ಸ್ಕೊಳ್ಳಿಕ್ಕೆ ಸ್ಟೂಡೆಂಟ್ಸ್ ಕಡೆಯಿಂದ. ಇಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ದಿನ ಕೆಲಸ ಮಾಡ್ಕೊಂಡ್ಬಂದು ಕಾಲೇಜ್ ಕಲಿತಾರೆ, ಇನ್ನೊಂದ್ ಕಡೆ ಎಷ್ಟೋ ಜನ ಅಪ್ಪ ಅಮ್ಮಂದಿರು ದಿನ ಕೂಲಿ ಮಾಡ್ಲಿಕ್ಕೆ ಹೋಗುವಂತ ಪೇರೆಂಟ್ಸ್ ಅದಾರ. ಬಹಳ ಕಷ್ಟದಲ್ಲಿ ಬಡತನದಲ್ಲಿ ಇವತ್ತು ಶಿಕ್ಷಣ ಕಲೀಲಿಕ್ ಬರ್ತಾರ. ಇಂತ ಪರಿಸ್ಥಿತಿ ಒಳಗ್ ಸರ್ಕಾರ ಇವರಿಂದ 1500 ರೂಪಾಯಿನ ಏನ್ ದಂಡ ವಸೂಲಿ ಮಾಡ್ಲಿಕ್ಕದ, ಇದು ಈ ಕೂಡ್ಲೆ ಕೈ ಬಿಡ್ಬೇಕು. ಯುಯುಸಿಎಂಎಸ್ ನಲ್ಲಿ ಏನ್ ಸಮಸ್ಯೆ ಉಂಟಾಗ್ಯದ ಆ ಸಮಸ್ಯೆನ ಬಗ್ಗೆ ಹರಿಸ್ಬೇಕು. ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ವಿದ್ಯಾರ್ಥಿಗಳದ್ ಏನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗದ ಅದನ್ನ ದಂಡನ ಕೈಬಿಟ್ಟು ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಲಿಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಪ್ರತಿಭಟನೆ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ.